ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮಗೆಲ್ಲ ಸ್ಕೂಲ್ ಟೈಮಿಂಗ್ಸು 9-4, ಹೌದಾ? 9-3 ಇರ್ಬೋದು ಅಥವಾ 9-3.5. ನಿಮಗೆಲ್ಲ 9-9 ಗಂಟೆವರೆಗೂ ಇರಿ ಅಂತ ಹೇಳಿದ್ರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತಾ ಇಲ್ವಾ? ಆಗುತ್ತಾ? ಆಗುತ್ತೆ ಅನ್ನೋರು ಕೈ ಎತ್ತಿ. 9-9 12 hours ಉಲ್ಲಂಘನೆ ಆಗುತ್ತಾ? ಉಲ್ಲಂಘನೆ ಆಗುತ್ತೆ. ಮಾನವ ಹಕ್ಕುಗಳು ಅಂದರೆ ಏನು? ಕಾನೂನಲ್ಲಿ ಅದಕ್ಕೆ ಇರೋ ಅಂಥ ಒಂದು ಚೌಕಟ್ಟಿಲ್ಲ ಆ್ಯಕ್ಚುಲಿ. ಮಾನವ ಹಕ್ಕುಗಳು ಇದೊಂದು ಓಷನ್ ಇದ್ದಂಗೆ, ತುಂಬ ದೊಡ್ಡ ಸಬ್ಜೆಕ್ಟ್ ಅದು. ಅದನ್ನು ಎಷ್ಟು ಡೆಪ್ತ್ ಇದೆಯೋ ಅಷ್ಟು, ಎಷ್ಟು ಆಳ ಇದೆಯೋ ಅಷ್ಟೇ ವೈಡು ಇದೆ ಆ ಸಬ್ಜೆಕ್ಟು. ಮಾನವ ಹಕ್ಕು ಅಂತ ಹೇಳಿದ್ರೆ ಅದು ಬರೀ ರೈಟ್ ಅಂದರೆ ನಾವೆಲ್ಲ ನಮಗೆ ಮಾನವ ಹಕ್ಕು ಉಲ್ಲಂಘನೆ ಆಗಬಾರ್ದು ಅಂತ ನೋಡ್ತೀವಿ ಹೊರ್ತು ಅದನ್ನು ಉಲ್ಲಂಘನೆ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಸಹಿತ ನಮ್ಮದು ಡ್ಯೂಟಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಬರೀ ಯಾವುದೋ ಒಂದು ಇಲಾಖೆಗೆ ಸೀಮಿತ ಆಗಿರೋವಂಥ ಒಂದು ಸಬ್ಜೆಕ್ಟ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ಸೋಷಿಯಲ್ ರೈಟ್ಸ್ ಅಂತ ಬರುತ್ತೆ, ಕಲ್ಚರಲ್ ರೈಟ್ಸ್ ಅಂತ ಬರುತ್ತೆ, ಎಕನಾಮಿಕ್ ರೈಟ್ಸ್ ಅಂತ ಬರುತ್ತೆ, ಪೊಲಿಟಿಕಲ್ ರೈಟ್ಸ್, ಕೋವೆನೆಂಟ್ ರೈಟ್ಸ್. ಸೊ ಆ ಥರ ಬೇರೆ ಬೇರೆ ರೈಟ್ಸ್ ಬಗ್ಗೆ ಮಾತಾಡಿದಾಗ ಎಲ್ಲ ಇಲಾಖೆ ಮಾತ್ರ ಅಲ್ಲ, ಎಲ್ಲ ಪಬ್ಲಿಕ್ಗೂ ಸಹಿತ ಅದನ್ನು ಒಂದು ವೈಲೇಷನ್ ಆಗದೇ ಇರೋಂಗೆ ನೋಡ್ಕೊಳ್ಳೋದು ಒಂದು ಮೇನ್ ಡ್ಯೂಟಿ ಆಗುತ್ತೆ.